ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿಂದು ಉಪಚುನಾವಣೆ ಅಂಗವಾಗಿ ಇಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಆಗಿದ ಕಾರಣ ಇಂದು ಕಾಂಗ್ರೆಸ್ಸಿನ ಮುಖಂಡರು ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ಸಭೆ ಜರುಗಿಸಿದರು. ಈ ಸಭೆಯನ್ನು ಮುಜರಾಯಿ ಇಲಾಖೆಯ ಸಚಿವರಾದ ಪಿಟಿ ಪರಮೇಶ್ವರ್ ನಾಯಕ್ ವಹಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷರಾದ ರವಿಶಂಕರ್ ರೆಡ್ಡಿ ಮಾತನಾಡಿ, ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೈಲಾಸ್ ಪಾಟೀಲ್ ಮತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದ ಸುಭಾಷ್ ರಾಠೋಡ್ ಮತ್ತು ಕಾಂಗ್ರೆಸ್ಸಿನ ಮುಖಂಡರಾದ ಬಸವರಾಜ ಮಲ್ಲಿ ಮತ್ತು ಜೆಡಿಎಸ್ನ ವಿವಿಧ ಘಟಕ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ನಾವ್ಯಾರು ಹಂಚಿಗೆ ಹಚ್ಕೊಂಬಾರ್ದು, ನಾವು ಪ್ರಾಮಾಣಿಕವಾಗಿ ನಿಮ್ಮ ಕಾರ್ಯಕರ್ತರ ಜೊತೆಗೆ ನಾವು ಕೂಡ ನಿಮಗೆ ಗೆಲ್ಲಿಸ್ತೇವೆ ಅನ್ನೋ ಒಂದು ಶಪಥ ಇವತ್ತು ಮಾಡಿ ನಾವೆಲ್ಲರೂ ಭೇಟಿ ಕೊಡ್ತೀವಿ. ಸ್ವಲ್ಪ ಯಾವಾಗ ಸಮಯ ಇದ್ದಾಗ ನಮ್ಮ ಬಗ್ಗೆ ನೀವು ಚಿಂತನೆ ಮಾಡಿರಿ, ಸಾಹೇಬರಾಗಲಿ ನೀವಾಗಲಿ ನಮ್ಮ ಮಲ್ಲಿ ಸಾಹೇಬರಾಗಲಿ ಚಿಂತನೆ ಮಾಡಿ ಅಂತ ನಾವು ನಿಮ್ಮ ಹತ್ರ ಒಂದು ಮನವಿ ಇಡ್ತೀವಿ ಸರ್. ಮುಂದೆ ನೀವು ಯಾವ ರೀತಿ ನಮಗೆ ಚುನಾವಣೆ ಮಾಡಬೇಕನ್ನೋ ಮಾರ್ಗದರ್ಶನ ಕೊಡ್ತೀವಿ. ನಾವು ಎಲ್ಲರೂ ಕಳೆದ ಬಾರಿಯೂ ಕೂಡ ಸನ್ಮಾನ್ಯ ಕೈಲಾಸನಾಥ್ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲರೂ 45 ಜನ ಬಂದಿದ್ದೀವಿ. ಇವತ್ತು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಕೆಲವರು ಇವಾಗ ಲಗ್ನಗಳು ಇದ್ದಕ್ಕೆ ಹೋಗಿದ್ದಾರೆ. ನಾವು ಅವರು ಕೂಡ ಕೆಲವೊಂದು ಚುನಾವಣೆ ಸಂಬಂಧಪಟ್ಟಿದ ವಿಷಯಗಳ ಬಗ್ಗೆ ನಾನೇ ಸಾಹೇಬರಲ್ಲಿ ಮನವಿ ಮಾಡಿದ್ದೀವಿ. ಆದರೂ ದುರದೃಷ್ಟ ಸಾಹೇಬರಿಗೂ ಕೂಡ ಅದು ಗಮನಿಸಿದಾಗ ಚುನಾವಣೆ ಬೇರೆಯೇ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇವರು ನಮ್ಮ ಇವರು ಈಶ್ವರ್ ಖಂಡ್ರೆ ಸಾಹೇಬರು ಒಂದು ರೀತಿ ಅವರು ಚುನಾವಣೆ ಮಾಡಿಕೊಂಡ್ರು. ಆದರೂ ಕೂಡ ನಾವು ಹೈಕಮಾಂಡ್ ಆದೇಶದ ಮೇರೆಗೆ ನಾವು ಸಾಹೇಬರ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಇವತ್ತು ನಮ್ಮ ಪಕ್ಷದ ಸಂಘಟನೆ ಕೂಡ ಇಲ್ಲಿ ಯಾವುದೇ ತರನಾಗಿ ನಾವು ನಿರ್ಲಕ್ಷ್ಯ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಸರ್. ಈಗ ನಾವೆಲ್ಲ ಪದಾಧಿಕಾರಿಗಳು ಇಲ್ಲಿ ಇದ್ದವರು ಕನಿಷ್ಠ ಒಬ್ಬೊಬ್ಬರು 10ರಿಂದ 15 ಬೂತ್ ಕಮಿಟಿ ಮಾಡಿದವರು ಇದ್ದರು ಸರ್. ಅಂದ್ರೆ ನಾವು ಕಳೆದ ಒಂದು ಚುನಾವಣೆಯಲ್ಲಿ ಯಾವುದೋ ಒಂದು ತೊಂದರೆ ಅನುಭವಿಸಿದ ಕಾರಣ ನಾವು ಮತ ಪಡೆದಿದ್ದಲ್ಲ, ನಾವು ಒಪ್ಕೋತೀವಿ ಸರ್. ಆದರೆ ಇಲ್ಲಿ ಪ್ರತಿಯೊಬ್ಬ ಪದಾಧಿಕಾರಿಗಳು ಮತ್ತು ಅಲ್ಲಿ ಬೂತ್ ಮಟ್ಟದಲ್ಲಿ ವಲಯ ಮಟ್ಟದಲ್ಲಿ ಇದ್ದಂಥ ಪ್ರಮುಖರು ಇವತ್ತು ಏನಂತ ಅಂತಂದ್ರೆ 10ರಿಂದ 15 ಬೂತ್ ಕಮಿಟಿಗಳು ಮಾಡಿ ನಾವು ಫೋನ್ ನಂಬರ್ ಜೊತೆಗೆ ನಾವು ರೆಡಿ ಮಾಡಿದ್ದೀವಿ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಇವತ್ತು ನಾವು ಸರ್ಕಾರದಲ್ಲಿ ಇದ್ದೀವಿ ಅಂದ ತಕ್ಷಣ ಕೂಡ ನಮ್ಮ ಪಕ್ಷದ ಅಸ್ತಿತ್ವ ಕೂಡ ಅಷ್ಟೇ ಪ್ರಮುಖ ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಅದಕ್ಕೆ ನಮ್ಮ ಪಕ್ಷದ ಅಸ್ತಿತ್ವ ಉಳಿಬೇಕಾದ್ರೆ ನಾವಿಲ್ಲಿ 4 ಜನ ನಾವು ಯಾರೋ ಪ್ರಮುಖರು ಬಂದ್ರೆ ನಮ್ಮ ಪಕ್ಷದ ಅಸ್ತಿತ್ವ ಉಳಂಗಿಲ್ಲ. ಅದಕ್ಕೆ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಾವು ಒಂದು ನಾವು ವಿಶ್ವಾಸ ಗಳಿಸಿದ್ರೆ ಮಾತ್ರ ನಾವು ಪಕ್ಷ ಉಳಿತದಂತ ನನ್ನ ಭಾವನೆ. ಹಾಗಾಗಿ ಮೊದಲಾಗಿದಂಥ ತಪ್ಪು ಈ ಸಾರಿ ದಯಮಾಡಿ ಮಾಡಬೇಡ್ರಂತ ನಾವೆಲ್ಲ ಪಕ್ಷದ ಪರವಾಗಿ ನಾವು ತಮಗೆ ಮನವಿ ಮಾಡ್ತೀವಿ. ಬೂತ್ ಮಟ್ಟದ ಕಾರ್ಯಕರ್ತರಿಗೆ ತಾವು ತಮ್ಮ ಪಕ್ಷದ ವತಿಯಿಂದ ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಸ್ವಲ್ಪ ಹೆಚ್ಚು ಕಮ್ಮಿ ಅದಕ್ಕೆ ನಾವು ಯಾವುದೇ ರೀತಿ ಡಿಮಾಂಡ್ ಮಾಡೋಕ್ಕಿಲ್ಲ. ಆದರೆ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಮ್ಮದೊಂದು ಸಪ್ರೇಟ್ ಆಗಿ JDSನವ್ರಿಗೆ ಕಾಂಗ್ರೆಸ್ನವ್ರಿಗೆ ಯಾವ ರೀತಿ ನೀವು ನಿಮ್ಮ ಕಾರ್ಯಕರ್ತರಿಗೆ ಮೇಂಟೈನ್ ಮಾಡ್ತೀರಿ, JDSಗೊಂದು ವಿಂಗ್ ನೀವು ಸಪ್ರೇಟ್ ಆಗಿ ಮೇಂಟೈನ್ ಮಾಡಬೇಕು, ನಾವು ನಿಮ್ಮ ಸಲಹೆ ಕೆಲಸ ಮಾಡ್ತೀವಿ. ಆದರೆ ಕಾಂಗ್ರೆಸ್ನವರು ಕಾರ್ಯಕರ್ತರು ಅಥವಾ ಹಿರಿಯರ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ನಿಂದ್ರದಾಗಲ್ಲ ಅಂತ ಈ ಮೂಲಕ ತಮಗೆ ಹೇಳಕ್ ಬಯಸ್ತೀವಿ. ಅದಕ್ಕೆ ಸಪ್ರೇಟ್ ಆಗಿ ಮೇಂಟೈನ್ ಮಾಡಿದ್ರೆ ನಾವೆಲ್ಲರೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಇಲ್ಲಂತಲ್ಲ. ಅದೇ ರೀತಿಯಾಗಿ ವಲಯವಾರು ಏನು ವಿಶೇಷವಾಗಿ ಕೆಲವೊಂದು 2-3 ಪ್ರಮುಖ ಘಟಕಗಳಿಗೆ ಬಿಟ್ಟು ವಲಯವಾರು ಒಂದೊಂದು ಗಾಡಿ ಕೊಟ್ಟರೆ ನಾವು ಋಣಿಯಾಗಿರ್ತೀವಿ ಸರ್. ಯಾಕಂದ್ರೆ ಇದು ಈ ಟೀಮಿನಾಗಿದೆ ಏನಂದ್ರೆ ಒಬ್ಬೊಬ್ಬರು 8 ಮಂದಿ 10 ಮಂದಿ ಅವರು ಇವತ್ತೊಂದು ವಲಯಕ್ಕೆ ಮತ್ತೊಂದು ವಲಯಕ್ಕೆ ತಿರುಗಿ ನಮ್ಮವರಿಗೆ ಒಡಾಡಿ ಅಥವಾ ಅವ್ರ ಸಮಾಜ ಎರಡೂ ಮಲ್ಟಿಪರ್ಪಸ್ ಆಗ್ತದೆ ಸರ್. ಅವ್ರ ಸಮಾಜದವ್ರಿಗೂ ಭೇಟಿ ಆಗ್ತಾರೆ, ನಮ್ಮ ಕಾರ್ಯಕರ್ತರನ್ನು ಭೇಟಿ ಆಗ್ತಾರೆ. ಆ ಥರ ಆಗಿ ಅವ್ರು ಮಲ್ಟಿಪರ್ಪಸ್ ವರ್ಕ್ ಮಾಡ್ತಾರೆ ಅನ್ನೋದು ನನ್ನ ಭಾವನೆ ಇದೆ ಸರ್.